ಎಲ್ಲರಿಗೂ ನಮಸ್ಕಾರ. ಸಾಗರದ ಜನತೆಗೆ ಈ ಮೂಲಕ ಕೋರುವುದೇನೆಂದರೆ, ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಭಿಯಾನದ ಅಂಗವಾಗಿ ನಾಳೆ ದಿನಾಂಕ 18/8/2023 ಶುಕ್ರವಾರದಂದು ಸಾಗರ ನಗರಸಭೆ ಆವರಣದ ಗಾಂಧಿ ಮೈದಾನದ ರಂಗಮಂದಿರದಲ್ಲಿ ನನ್ನ ಮಣ್ಣು ನನ್ನ ದೇಶ ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ಮಾಡಿ ನಂತರದಲ್ಲಿ ದೇಶತೆ ಏಕತೆ ಮತ್ತು ಒಗ್ಗಟ್ಟಿಗಾಗಿ ಸ್ಮರಿಸಿದಾಗಿ ಹಾಗೂ ದೇಶಕ್ಕಾಗಿ ನನ್ನ ಕರ್ತವ್ಯ ಹಾಗೂ ಜವಾಬ್ದಾರಿಯನ್ನು ನಿಭಾಯಿಸುವುದಾಗಿ ಪ್ರಮಾಣವನ್ನು ತೆಗೆದುಕೊಳ್ಳೋದು ಹಾಗೂ ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆ ಮಾಡುವುದು ಹಾಗೂ ಮಾತೃಭೂಮಿಯ ರಕ್ಷಣೆಗಾಗಿ ಪ್ರಾಣ ತೆತ್ತ ವೀರ ಸೈನಿಕರನ್ನು ಸ್ಮರಿಸಲಾಗುವುದು. ಹಾಗೆಯೇ ನಗರಸಭಾ ಆವರಣದಲ್ಲಿಯೇ ವಿಶೇಷವಾದ ದೇಸಿ ತಳಿಯ ಅಮೃತ ವಾಟಿಕ ಎಂಬ ವನವನ್ನು ಅಭಿವೃದ್ಧಿಪಡಿಸಿ ನಾಳೆಯಿಂದ ಅದನ್ನು ನಾವು ಮಾತೃಭೂಮಿ ತಾಯಿಗೆ ಮಾಡಲಾಗುವುದು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಗರದ ಸಾರ್ವಜನಿಕರು ಭಾಗವಹಿಸಬೇಕು ಹಾಗೂ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳು ಜನಪ್ರತಿನಿಧಿಗಳು ಭಾಗವಹಿಸಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾಗರದ ಉಪವಿಭಾಗಾಧಿಕಾರಿಗಳು ಹಾಗೂ ಸಾಗರ ನಗರಸಭೆಯ ಆಡಳಿತಾಧಿಕಾರಿಯಾದಂಥ ಕುಮಾರಿ ಪಲ್ಲವಿ ಸಾತರಣಿ ಮೇಡಮ್ ಅವರು ವಹಿಸಲಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಸಾಗರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರು ಅವರು ಉಪಸ್ಥಿತರಿರಲಿದ್ದಾರೆ. ತಾವುಗಳು ಎಲ್ಲರೂ ಆಗಮಿಸಬೇಕು ಅಂತ ಕೋರ್ತಾ, ಹಾಗೆಯೇ ಸಾಗರದ ನನ್ನ ಮಾಧ್ಯಮ ಮಿತ್ರರಲ್ಲಿ ಈ ಮೂಲಕ ಕೋರುವುದೇನೆಂದರೆ, ಈ ವಿಚಾರವನ್ನು ಹೆಚ್ಚು ಜನರಿಗೆ ಸಾಗರದ ಜನರಿಗೆ ತಲುಪಿಸಬೇಕು ಅಂತೇಳಿ ಪ್ರಚುರಪಡಿಸಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.